ಹಾಯ್ ಹೆಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಗ ಸಂಜೆ ನಾಲ್ಕು ಗಂಟೆ ಆಗೈತಿ ನಾನೀಗ ವ್ಲಾಗ್ನ ಶುರು ಮಾಡಕತ್ತೇನಿ ನನ್ನ ವ್ಲಾಗು ಕಿಚನ್ ಕ್ಲೀನಿಂಗಿಂದ ಶುರು ಮಾಡಕತ್ತೇನೆ ಇವತ್ತು ಸ್ವಲ್ಪ ಕ್ಲೀನಿಂಗ್ ಕೆಲಸ ಇತ್ತು ಹಾಗೆ ಉಳ್ಕೊಂಡ್ಬಿಟ್ಟಿತ್ತು ಮಾಡಿದ್ರಾಯ್ತು ಮಾಡಿದರಾಯ್ತು ಅಂತ ನೋಡಿರಿ ಎರಡೂ ಪೋರ್ಷನ್ ಇವತ್ತು ಕ್ಲೀನ್ ಮಾಡಕತ್ತೇನೆ ಈ ಕಡೆ ನಾನು ಹಿಟ್ಟು ಡಬ್ಬ ಎಲ್ಲ ಇಟ್ಟಿರ್ತೀನಿ ಹಿಟ್ಟಿನ ಡಬ್ಬ ಎಲ್ಲ ಸೊ ಅಲ್ಲಲ್ಲಿ ಒಂದು ಸ್ವಲ್ಪ ಗಲೀಜಾಗಿತ್ತು ಅಂದರೆ ಹಿಟ್ಟು ಅಕ್ಕಿ ಎಲ್ಲ ಬಿದ್ದು ಈ ಸೈಡೆಲ್ಲ ಒಂದು ಸ್ವಲ್ಪ ಆದಂಗಾಗಿತ್ತು ಮತ್ತು ಹೊರಗಡೆ ಇಟ್ಟಿದ್ದೇನೆ ಈಗ ಆಲ್ರೆಡಿ ಡಬ್ಬ ಎಲ್ಲ ಕ್ಲೀನ್ ಮಾಡಬೇಕು ಅಂತ ಆಯಿಲ್ ಡಬ್ಬನೂ ನಾನು ಇಲ್ಲೇ ಇಡೋದು ಯಾವಾಗಲೂ ಹಾಗೆ ಸೋಪ್ ಪೌಡ್ರ್ ಅದು ಇದು ಎಲ್ಲ ಇಲ್ಲೇ ಇಟ್ಬಿಟ್ಟಿದ್ದೆ ಹಾಗೆ ವರಮಾಲಕ್ಷ್ಮಿ ಹಬ್ಬಕ್ಕೆ ತೆಂಗಿನಕಾಯಿ ತೊಗೊಂಡು ಬಂದಿದ್ದು ಸ್ವಲ್ಪ ಎಕ್ಸ್ಟ್ರಾ ಉಳ್ದಿರೋದು ಹಾಗೆ ಇಟ್ಬಿಟ್ಟಿದ್ನಿ ಎಲ್ಲ ಅಲ್ಲಲ್ಲೇ ಸ್ವಲ್ಪ ಧೂಳೆಲ್ಲ ಬಿದ್ದಂಗೆ ಆಗಿತ್ತು ನೋಡಿರಿ ಒಂದು ಫಿಫ್ಟೀನ್ ಡೇಸ್ ಬ್ಯಾಕೆ ಕ್ಲೀನ್ ಮಾಡಿದ್ದೀನಿ ನಾನು ಸಾಮಾನೆಲ್ಲ ತೆಗೀತಿರ್ತೀನಲ್ಲ ಹಾಗಾಗಿ ಪೇಪರ್ ಆ ಕಡೆ ಈ ಕಡೆ ಆಗಿ ಎಷ್ಟೋ ದಿವಸ ಆದಂಗೆ ಆಗಿಬಿಟ್ಟೈತಿ ತೆಂಗಿನಕಾಯ್ದೆಲ್ಲ ನೋಡ್ರಿ ಇಲ್ಲೇ ಪೌಡ್ರ್ ಎಷ್ಟೋ ಎಷ್ಟೊಕೊಂಡ ಬಿದ್ದುಬಿಟ್ಟೈತಿ ಭಾಳ ಅಂದ್ರೆ ಭಾಳ ಆಗಿತ್ತು ನಾನು ಹದಿನೈದು ದಿವ್ಸಕ್ಕೆ ಒಂದು ಸಾರಿ ಟಚಪ್ ಮಾಡ್ತಾ ಇರ್ತೇನೆ ಈಗ ಹಸಿ ಬಟ್ಟೆಯಿಂದ ಫಸ್ಟು ಎಲ್ಲ ಧೂಳೆಲ್ಲ ತೆಗೆದ್ನಿ ಅದಾದಮೇಲೆ ಕೋಲಿನ ಸ್ಪ್ರೇ ಮಾಡಿ ನಾನು ಒಂದು ಸಾರಿ ಒರೆಸ್ಕೊತೇನೆ ಅದಾದಮೇಲೆ ಇನ್ನೊಂದು ಸಾರಿ ಹಸಿ ಮಾಡಿಕೊಂಡು ಎಲ್ಲ ಕ್ಲೀನಾಗಿ ಒರೆಸ್ಕೊಂಡು ಅದಾದಮೇಲೆ ಒಣ ಬಟ್ಟೆಯಿಂದ ಒರೆಸ್ಕೊಂಡಿರ್ತೇನೆ ಅಂದರೆ ನೀರಿನ ಕಲೆ ಇರಬಾರ್ದು ಅಂಥೇಳಿ ಈಗ ಎಲ್ಲ ಕ್ಲೀನಿಂಗ್ ಆಯಿತು ನೋಡಿರಿ ನಾನು ಎಲ್ಲ ಕ್ಲೀನ್ ಆದಮೇಲೆ ತೋರ್ಸಕತ್ತೇನೆ ಈಗ ಎಲ್ಲ ಹಾಸಿ ಅದಾದಮೇಲೆ ಡಬ್ಬ ಎಲ್ಲ ಇಟ್ಟಾಯಿತು ಜೋಳದ ಹಿಟ್ಟು ಗೋಧಿ ಹಿಟ್ಟು ಅಕ್ಕಿ ಎಲ್ಲ ಮೇನ್ ಬೇಕಾಗ್ತಾವಲ್ಲ ಮುಂದೆ ಇಟ್ಕೊಂಡಿರ್ತೀನಿ ಯಾವಾಗಲಾದರೂ ಯೂಸ್ ಮಾಡೋದು ಅಲ್ಲಿ ಕಾರ್ನರ್ ಒಳಗೆ ಇಟ್ಕೊಂಡಿರ್ತೇನೆ ನಾನು ಈ ಕಡೆ ಸಂಡಿಗೆ ಇಟ್ಟೆನೆ ಇದು ಡೈಲಿ ಬೇಕಾಗೋದಿಲ್ಲ ಸೊ ಸೈಡ್ ಇಟ್ಟೆನೆ ನಾನು ನೋಡಿರಿ ಈ ಥರ ಮಾಡ್ಕೊ ನಾವು ಹದಿನೈದು ದಿವಸ ಇಪ್ಪತ್ತು ದಿವಸ ಅಷ್ಟರೊಳಗೆ ಮಾಡ್ಕೊಂಡ್ರೆ ತೊಂದರೆ ಇಲ್ಲ ತಿಂಗ್ಳು ಗಂಟ್ಲೆ ಬಿಟ್ಟರೆ ಜಿರಳೆ ಆಗೋದು ಗ್ಯಾರಂಟಿ ಅಂದರೆ ಕಾಕ್ರೋಚು ಊರ ಕಡೆ ಜಾಂಡ್ಗೆ ಅಂತರು ಸೊ ಅವೆಲ್ಲ ಆಗೋ ಚಾನ್ಸಸ್ ಇರ್ತಾವೆ ಹಾಗಾಗಿ ಅವಾಗವಾಗ ಕ್ಲೀನ್ ಮಾಡೋದು ಒಳ್ಳೆಯದು ಭಾಳ ಆದರೆ ಎರಡು ಪರ್ಸೆಂಟ್ ಕಾಕ್ರೋಚ್ ಆಗೇ ಆಗ್ತಾವು ನೀಟಾಗಿಡೋದು ಒಳ್ಳೇದು ಸೊ ಜಸ್ಟ್ ಕ್ಲೀನಿಂಗ್ ಕೆಲಸ ಎಲ್ಲ ಮುಗೀತು ಮಧ್ಯಾಹ್ನ ಒಂದು ಸ್ವಲ್ಪ ಲೈಟಾಗಿ ಇಷ್ಟ ಆದರೂ ನಾನು ಕೆಲಸ ಮಾಡ್ಕೊಂಡೇ ಬಿಟ್ಟಿರ್ತೀನಿ ಸಣ್ಣ ಪುಟ್ಟ ಒಂದೇ ಸಾರಿ ಮಾಡೋದ್ರೆ ಜಾಸ್ತಿ ಆಗಿಬಿಡುತ್ತೆ ಸೊ ಹಾಗಾಗಿ ಒಂದು ಅರ್ಧ ಗಂಟೆ ಮಾಡ್ಕೊಂಡಿರ್ತೀನಿ ನಾನು ಡೀಪ್ ಕ್ಲೀನ್ ಮಾಡ್ಕೋಬೇಕು ಅಂದರೆ ನನಗೆ ಒಂದೇ ದಿವಸ ಆಗೋದಿಲ್ಲ ಯಾಕಂದರೆ ಒಬ್ಬಳೇ ಮಾಡಬೇಕು ತುಂಬ ಸುಸ್ತಾಗಿಬಿಡುತ್ತೆ ಅಷ್ಟಷ್ಟೇ ಮಾಡ್ಕೊಂಡಿದ್ರೆ ಮನೆ ಕ್ಲೀನಾಗೂ ಇರುತ್ತೆ ಒಂದೇ ಸಾರಿ ಜಾಸ್ತಿ ಕೆಲಸನೂ ಆಗೋದಿಲ್ಲ ಸೊ ಅದ್ರ ಜೊತೆ ಏನಪ್ಪ ಅಂದರೆ ನನಗೆ ತುಂಬ ಜನ ಕೇಳ್ತಾ ಇದ್ರು ನಿಮ್ಮ ಮನೆಯಲ್ಲಿ ಜಿರಳೆ ಇಲ್ವಾ ಹೇಗೆ ನೀವು ಮೇಂಟೈನ್ ಮಾಡ್ತೀರಾ ನಿಮ್ಮದು ಕೂಡ ಇಟಾಲಿಯನ್ ಕಿಚನ್ ಇದೆ ಅಂತ ಸೊ ತುಂಬ ದಿನದಿಂದ ತುಂಬ ಜನ ಕೇಳಿದರು ಸೊ ನನಗೆ ಹೇಳೋಕ್ಕಾಗಿರಲಿಲ್ಲ ಫಸ್ಟ್ ನಾವು ಈ ಮನೆಗೆ ಶಿಫ್ಟ್ ಆದಾಗ ಒಂದು ಜಿಗಳೆ ಕೂಡ ಇರಲಿಲ್ಲ ಬಟ್ ಸಿಕ್ಸ್ ಮಂತ್ಸ್ ಆದಮೇಲೆ ಅಲ್ಲಲ್ಲಿ ಒಂದೊಂದೇ ಕಾಣಿಸೋಕೆ ಶುರು ಆಯಿತು ಅಯ್ಯೋ ಇನ್ನೇನಪ್ಪ ಮಾಡೋದು ಅದು ಡ್ರಾಯರ್ಸ್ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ತೆಗಿಯೋಕ್ಕಂತೂ ಆಗಲ್ಲ ಅಲ್ಲಿ ಕೈ ಹಾಕೋಕ್ಕೂ ಆಗೋದಿಲ್ಲ ಇನ್ನು ಹೆಂಗಪ್ಪ ಕ್ಲೀನ್ ಮಾಡೋದು ಅಂತ ಅಂದ್ಕೊಳ್ತಾ ಇದ್ದೆ ಆವಾಗ ನನ್ನ ತಂಗಿ ಹೇಳಿದ್ದು ಅವಳು ಯೂಸ್ ಮಾಡೋದಿದೆ ಅಂತೆ ಹಿಟ್ ಜೆಲ್ ಬರುತ್ತಲ್ಲ ಹಿಟ್ ಆ್ಯಂಟಿ ರೋಚ್ ಜೆಲ್ ಅಂತ ಬರುತ್ತೆ ಇದನ್ನು ಯೂಸ್ ಮಾಡೋ ಕಮ್ಮಿ ಆಗುತ್ತೆ ಅಂತ ಹೇಳಿದ್ಲು ಹೇಳಿದ ಮೇಲೆ ನಾನು ಒಂದೇ ಸಾರಿ ನೀವು ನಂಬ್ತಿರೋ ಇಲ್ವೋ ನಾನು ಒಂದೇ ಸಾರಿ ಯೂಸ್ ಮಾಡಿದ್ದಿದ್ದನ್ನು ನೋಡಿ ಹಾಗೇ ಇಟ್ಟಿದ್ದೀನಿ ಇದು ಒಂಥರ ನೋಡಿ ಇಲ್ಲಿ ಹಿಂದುಗಡೆ ಪ್ರೆಸ್ ಮಾಡಿದರೆ ಒಂಥರ ನಾವು ಇಂಜೆಕ್ಷನ್ ಎಲ್ಲ ಮಾಡ್ತಾರಲ್ಲ ಆ ಥರ ಹಿಂದುಗಡೆ ಪ್ರೆಸ್ ಮಾಡಿದರೆ ಒಂಚೂರು ಡ್ರಾಪ್ ಡ್ರಾಪ್ ಬರುತ್ತೆ ಅಷ್ಟಷ್ಟೇ ಯಾವ್ಯಾವ ಏರಿಯಾದಲ್ಲಿ ನಿಮಗೆ ಜಾಸ್ತಿ ಅನ್ನಿಸ್ತಾ ಇರುತ್ತಲ್ಲ ಅಲ್ಲಿ ಒಂದೊಂದೇ ಡ್ರಾಪ್ ನೀವು ಮಲ್ಗೋಕ್ಕಿಂತ ಮುಂಚೆ ಆ ಜಾಗ ಎಲ್ಲ ಖಾಲಿ ಮಾಡಿ ಏನು ಇಡಬಾರ್ದು ಯಾವುದೇ ವಸ್ತು ಇರಬಾರ್ದು ಮಲಗಬೇಕಾದ್ರೆ ನೀವು ಇದನ್ನು ಹಾಕಿ ಮಲಗಿದ್ರೆ ಬೆಳಿಗ್ಗೆ ಎಲ್ಲೆಲ್ಲಿರುತ್ತೋ ಮೂಲೆಯಿಂದ ಎಲ್ಲ ಬಂದು ಸತ್ತೋಗಿರುತ್ತೆ ಒಂದೇ ಸಾರಿ ನಾನು ಯೂಸ್ ಇದನ್ನ ಯಾರಿಗಾದ್ರೂ ತುಂಬ ತಲೆನೋವಾಗಿರುತ್ತೆ ಜಿರಳೆ ಹೆಂಗಪ್ಪ ಓಡಿಸೋದು ಅಂತ ಅಂಥವ್ರಿಗೆ ಯೂಸ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಹಿಟ್ ಆ್ಯಂಟಿ ರೋಚ್ ಜೆಲ್ ಅಂತ ಒಂದೇ ಸಾರಿ ಯೂಸ್ ಮಾಡಿದ್ದು ನಿಜವಾಗ್ಲೂ ತುಂಬ ಯೂಸ್ ಆಯಿತು ಅದಾದಮೇಲೆ ಬರಲೇ ಇಲ್ಲ ನನಗೆ ಒಂಥರ ಭಯ ಶುರು ಆಗಿತ್ತು ಯಾಕಂದರೆ ಚಿಕ್ಕ ಚಿಕ್ಕ ಮರಿ ಕಾಣಿಸೋಕೆ ಶುರು ಆಗಿತ್ತು ಅಯ್ಯೋ ಇನ್ನೇನು ಜಾಸ್ತಿನೇ ಆಗುತ್ತೋ ಏನೋ ಅಂತ ಅಂದ್ಕೊಂಡಿದ್ದೆ ಬಟ್ ಏನೂ ಆಗಲಿಲ್ಲ ಅವಾಗಲೇ ಸ್ಟಾಪ್ ಆಗಿದ್ದು ಇದುವರೆಗೂ ಪುಣ್ಯ ಏನೂ ಕಂಡು ಬಂದಿಲ್ಲ ಎಲ್ಲೂ ತುಂಬ ಡೇಂಜರಸ್ ಇದು ಮಕ್ಕಳ ಕೈಗೆಲ್ಲ ಸಿಗದೇ ಇರೋ ಥರ ಇಡಿ ಸೊ ಫ್ರೆಂಡ್ಸ್ ಈ ಟಿಪ್ ನಿಮಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ ನಾನು ಅದ್ರ ಜೊತೆಗೆ ನಾನು ಮೊನ್ನೆ ಟೈಲರಿಂಗ್ ಮಷಿನ್ ತೋರಿಸಿದ್ದೆ ನಂದು ಅದನ್ನು ನೋಡಿದ ಮೇಲೆ ಒಂದಿಬ್ಬರು ನನಗೆ ಕಮೆಂಟ್ ಮಾಡಿದರು ನೀವು ಸ್ಟಿಚಿಂಗ್ ಮಾಡ್ತೀರಾ ಅಂತ ಸ್ಟಿಚ್ಚಿಂಗ್ ಅಂದರೆ ಏನಾದರೂ ಆಲ್ಟ್ರೇಷನ್ ಆಗಲಿ ಅಥವಾ ಸ್ಟಿಚಸ್ ಬಿಚ್ಕೊಂಡು ಹೋಗಿರುತ್ತೆ ಹೊಸ ಬಟ್ಟೆಗೆ ಇನ್ನೊಂದು ಸಾರಿ ರೀಸ್ಟಿಚ್ ಮಾಡ್ಕೊಳ್ತೀನಿ ಅಂತ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಳ್ತೀನಿ ಅಷ್ಟೇ ನಾನೇನು ಪ್ರೊಫೆಷ್ನಲ್ ಟೇಲರ್ ಅಂತೂ ಅಲ್ವೇ ಅಲ್ಲ ವಾಟರ್ಸಲ್ಲಿದ್ದಾನೆ ಕ್ಲಾಸ್ ಸೇರ್ಕೊಂಡಿದ್ದೆ ಬಟ್ ಪೂರ್ತಿ ಕ್ಲಾಸ್ ಮುಗಿಸ್ಲಿಲ್ಲ ಹಾಗಾಗಿ ನನಗೆ ಅಷ್ಟೊಂದು ಪರ್ಫೆಕ್ಟಾಗಿ ಬರಲಿಲ್ಲ ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಟು ಇನ್ನೊಂಚೂರು ಹೋಗಿದರೆ ಬರ್ತಿತ್ತೋ ಏನೋ ಅದು ಟಚ್ ಬಿಟ್ಟಂಗೆ ಆಯಿತು ಬಟ್ ಯೂಸ್ ಆಗಿದೆ ಸನ್ ಸನ್ ಸ್ಟಿಚ್ಚಿಂಗ್ ಎಲ್ಲ ಮಾಡಿಸ್ಕೊಳ್ಳೋಕ್ಕೆ ನಾವು ಟೈಲರ್ ಹತ್ರ ಹೋಗೋಕ್ಕಾಗೋದಿಲ್ಲ ಯಾಕಂದರೆ ಅವರು ಬಿಜಿ ಇರ್ತಾರೆ ತುಂಬ ಟೈಮ್ನು ತಗೋತಾರೆ ಅದ್ರ ಬದಲು ಸಣ್ಣ ಸಣ್ಣದ ಏನಾದರೂ ಕೆಲಸ ಆದರೆ ನಾವು ಆರಾಮಾಗಿ ಮಾಡ್ಕೋಬೋದು ಹಾಗೆ ಇನ್ನೊಂದೇನಪ್ಪ ಅಂದರೆ ನಾನು ಫಿಶ್ ಟ್ಯಾಂಕ್ ಬಗ್ಗೆ ನಿನ್ನೆ ಹಾಗೆ ಹೇಳಿ ಹೇಳಿದ್ದೆ ಮಾತಾಡ್ತಾ ಆವಾಗ ನನಗೆ ಒಬ್ಬರು ಕಮೆಂಟ್ ಮಾಡಿದರು ನೀವು ಹೇಗೆ ಮೇಂಟೈನ್ ಮಾಡ್ತೀರಾ ಫಿಶ್ ಟ್ಯಾಂಕ್ ಅಂತ ಹೇಳಿ ಇದು ಗ್ಲಾಸ್ ಅಲ್ಲ ಇದು ಫೈಬರು ಹಾಗಾಗಿ ಟೆನ್ಷನ್ ಇಲ್ಲ ಯಾಕಂದರೆ ಮಕ್ಕಳು ಏನಾದರೂ ಟಚ್ ಮಾಡಿದರೆ ಅಥವಾ ನಾವು ತೊಳೆಯುವಾಗ ಗ್ಲಾಸ್ದಾದರೆ ಒಡೆದು ಹೋಗೋ ಚಾನ್ಸಸ್ ಇರುತ್ತೆ ಇದು ಫೈಬರ್ದು ಹಾಗಾಗಿ ಅದೊಂದು ಭಯ ಇಲ್ಲ ಅದ್ರ ಜೊತೆ ಏನಪ್ಪಾ ಅಂದರೆ ಇಲ್ಲಿ ನೋಡಿ ಈಗ ಫಿಶ್ಗೆ ಈಗ ಸಣ್ಣಿಂದ ಏನು ಸಿಗಬೇಕಲ್ಲ ವಿಟಮಿನ್ ಡಿ ಅದು ಇಲ್ಲಿಂದ ಸಿಗುತ್ತೆ ಈ ಲೈಟಿಂದನೇ ಸಿಗುತ್ತೆ ಅದು ಕೂಡ ಒಂದು ಪ್ಲಸ್ ಪಾಯಿಂಟು ಅದ್ರ ಜೊತೆ ಇಲ್ಲಿ ನೀರು ಪ್ಯೂರಿಫೈಯರ್ ಇದೆ ನೀರನ್ನು ಕ್ಲೀನ್ ಮಾಡುತ್ತೆ ಹಾಗೆ ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಸ್ಪಾಂಜು ಫಿಶ್ದೇನೇ ಗಲೀಜಿದ್ರು ಇಲ್ಲಿ ಸೇರಿಕೊಳ್ತಾ ಇರುತ್ತೆ ಇದೆಲ್ಲ ಇರೋದರಿಂದ ನಿಮಗೆ ಫಿಶ್ ಟ್ಯಾಂಕು ಮೂರು ತಿಂಗಳಿಗೆ ಒಂದು ಸಾರಿ ತೊಳಿಬೋದು ಆರಾಮಾಗಿ ಏನು ಟೆನ್ಷನ್ ಇಲ್ಲ ಗಲೀಜಾಗುತ್ತೆ ಅಥವಾ ಇದ್ರ ಮೇಂಟೆನೆನ್ಸ್ ಮಾಡಬೇಕು ಅಂತ ಅವ್ರು ಆರಾಮಾಗಿ ನೀವು ಮೂರು ನಾಲ್ಕು ತಿಂಗಳಿಗೆ ಒಂದು ಸಾರಿ ತೊಳಿರಿ ಅಂತ ಹೇಳಿದ್ದಾರೆ ಯಾಕಂದರೆ ಇಲ್ಲಿ ಆಕ್ಸಿಜನ್ ಸಿಗ್ತಾ ಇರುತ್ತೆ ಜೊತೆಗೆ ಇಲ್ಲಿ ಕ್ಲೀನ್ ಆಗ್ತಾ ಇರುತ್ತೆ ಅದಕ್ಕೆ ಬೇಕಾಗಿರೋದೆಲ್ಲ ಇರೋದ್ರಿಂದ ನೀವು ಏನೂ ತೊಳೆಯೋ ಅವಶ್ಯಕತೆ ಇಲ್ಲ ಅಂದಿದ್ದಾರೆ ನಮ್ಮದು ಬೋರ್ವೆಲ್ ವಾಟರ್ ಇರೋದ್ರಿಂದ ನಾವು ನೀರಲ್ಲಿ ಕಲ್ಲುಪ್ಪನ್ನ ಸೇರಿಸಿರ್ತೀವಿ ಅದ್ರ ಜೊತೆಗೆ ಒಂದೆರಡು ಲಿಕ್ವಿಡ್ ಕೊಟ್ಟಿದ್ದಾರೆ ಅದನ್ನು ಕೂಡ ಸೇರ್ಸೋಕೆ ಹೇಳಿದ್ದಾರೆ ಇದ್ರ ಜೊತೆ ಸೊ ಇಷ್ಟು ಮಾಡಿದರೆ ಸಾಕು ತ್ರೀ ಮಂತ್ಸ್ವರೆಗೂ ಏನೂ ಟೆನ್ಷನ್ ಇಲ್ಲ ಡೈಲಿ ಮಿಸ್ ಮಾಡಿದೆ ಫುಡ್ ಹಾಕ್ತಾ ಇರಬೇಕಷ್ಟೇ ಸೊ ಈಗ ಆರು ಗಂಟೆ ಆಗಿದೆ ನಾನು ಇಡ್ಲಿ ಇಟ್ಟು ಲೇಟ್ ಲೇಟಾದರೆ ಬೆಳಿಗ್ಗೆ ಇಡ್ಲಿನೂ ಚೆನ್ನಾಗಿ ಬರೋಲ್ಲ ಅದ್ರ ಜೊತೆ ನಾನು ಹೊರಗಡೆ ಹೋಗ್ತಾ ಇದ್ದೀನಿ ಸೊ ಬಂದ ಮೇಲೆ ರುಬ್ಬೋಕ್ಕೂ ಆಗೋದಿಲ್ಲ ಲೇಟಾಗಿರುತ್ತೆ ಸೊ ರುಬ್ಬಿಬಿಟ್ಟು ಹೋಗೋಣ ಅಂತ ಇಡ್ಲಿ ರುಬ್ತಾ ಇದ್ದೀನಿ ಮೊನ್ನೆ ಮೊನ್ನೆ ನಾನು ರವೆ ಇಡ್ಲಿ ಮಾಡಿದ್ದೆ ಸೊ ನಮ್ಮ ಮನೇಲಿ ಸ್ವಲ್ಪ ಅಕ್ಕಿ ಇಡ್ಲಿ ಇಷ್ಟಪಡ್ತಾರೆ ಸೊ ಹಾಗಾಗಿ ಅಕ್ಕಿ ನೆನೆಸಿಟ್ಟಿದ್ದೆ ಸಂಜೆ ಆಲ್ರೆಡಿ ಏಳುವರೆ ಆಗಿದ್ದೆ ನಾನೀಗ ಹೋಗ್ತಾ ಇದ್ದೀನಿ ಸ್ವಲ್ಪ ಲೇಟಾಯಿತು ಅವ್ರು ಬೇಗನೆ ಬರೋಕ್ಕೆ ಹೇಳಿದರು ಬಟ್ ನಾನು ರೆಡಿಯಾಗಿ ಹೋಗೋಕೆ ಆಯಿತು ಮೇನು ನಾನು ಚಿಕ್ಕ ಮಗ ಅಂತ ಹೇಳ್ಬೋದು ಅವನು ಮಿಸ್ ಆಗಿಬಿಟ್ಟಿದ್ದ ಆಟ ಆಡೋಕೆ ಹೋದವನು ಎಲ್ಲ ಕಡೆ ಹುಡುಕಾಡಿ ಅವ್ನು ಎಳ್ಕೊಂಡು ಕರ್ಕೊಂಡು ಬಂದು ರೆಡಿಯಾಗೋಷ್ಟೊತ್ತಿಗೆ ಲೇಟ್ ಆಯಿತು ಹಾಗೆ ಇವರು ರುಕ್ಮಿಣಿ ಆಂಟಿ ಇವರು ಪ್ರೈಮರಿ ಸ್ಕೂಲ್ ಟೀಚರು ಇವತ್ತು ಬರ್ಡ್ಡೆ ಇರೋದು ಇವ್ರ ಮೊಮ್ಮಗಳದ್ದು ಇವರ ಮಗನ ಮಗಳ ಬರ್ಡೇ ಇದೆ ಇವತ್ತು ಇವರು ತುಂಬ ಡಿಸಿಪ್ಲಿನ್ ಅಂತ ಹೇಳ್ಬೋದು ಜಾಬ್ ಮಾಡಿದರೂ ಕೂಡ ಯಾವುದೇ ಹಬ್ಬ ಬರಲಿ ಏನೇ ಬರಲಿ ತುಂಬ ಡಿಸಿಪ್ಲಿನ್ ಆಗಿ ಮಾಡ್ತಾರೆ ಯಾವುದೇ ಸಂಪ್ರದಾಯವನ್ನು ಅವರು ಮಿಸ್ ಮಾಡಲ್ಲ ಸೊ ಹಾಗಾಗಿ ನನಗೆ ತುಂಬ ಇಷ್ಟ ಆಗ್ತಾರೆ ಜೊತೆಗೆ ಮಕ್ಕಳಿಗೆ ಕೂಡ ತುಂಬ ಒಳ್ಳೆಯ ಎಜುಕೇಷನ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಇವರು ಯೋರ್ಸ್ ಅಸೆ ರುಕ್ಮಿನಿ ಆಂಟಿ ಯೋರ್ಸ್ ಅಸೆ ಇವರು ಕೂಡ ಅಷ್ಟೇ ಅತ್ತಗೆ ತಕ್ಕೆ ಪರಫೆಕ್ಟ್ ಆಗಿ ಕೆಲಸ ಮಾಡ್ತಾರೆ ಇವರು ಕೂಡ ಅಚ್ಚರಾಗಿ ವರ್ಕ್ ಮಾಡ್ತಾರೆ ಪ್ರೈವೇಟ್ ಕಂಪನಿಲಿ ಆದರೂ ಕೂಡ ನಾನು ಕೂಡ ಅಷ್ಟು ಪರ್ಫೆಕ್ಟ್ ಆಗಿ ಯಾವತ್ತೂ ಮಿಸ್ ಮಾಡ್ತೀನಿ ಬಟ್ ಇವರು ಕೂಡ ಪ್ರತಿಯೊಂದು ಹಬ್ಬಾನೂ ಮಿಸ್ ಮಾಡದೆ ಪರ್ಫೆಕ್ಟ್ ಆಗಿ ಮಾಡ್ತಾ ಇರ್ತಾರೆ ಆಲ್ರೌಂಡರ್ ಅಂತ ಹೇಳ್ಬೋದು ಹಾಗೆ ನಾನು ಹೋಗುವಷ್ಟೊತ್ತಿಗೆ ತಿಗೆ ಕೇಕ್ ಎಲ್ಲಾ ಕಟ್ ಮಾಡಿ ಆಗಿತ್ತು ನಾನು ಹೇಳಿದ್ದೆ ರಜನಿಗೆ ಫೋಟೋಸ್ನ ಕಳಿಸ್ಕೊಡಿ ಅಂತ ಆಗಿನ ಟೈಮಲ್ಲಿ ತೆಗ್ದಿರೋಂಥ ಫೋಟೋಸ್ನ ನನಗೆ ಅವರು ನೋಡಿ ಈ ಥರ ಬಂದಿದೆ ತುಂಬ ಚೆನ್ನಾಗಿ ಬಂದಿವೆ ಫೋಟೋಸ್ ಎಲ್ಲ ಅವ್ರ ಮಗಳ ಹೆಸರು ವಿಧಾತ್ರಿ ಅಂತ ಅವಳದೇ ಇರೋದು ಇರೋದೀಗ ನೋಡಿ ಎಷ್ಟು ಕ್ಯೂಟಾಗಿ ಬಂದಿದ್ದಾಳೆ ನಮ್ಮ ಚಿಕ್ಕ ಮಗನ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ಬೋದು ಯಾವಾಗಲೂ ವಿಧಾತ್ರಿ ಹತ್ರ ಹೋಗೋಣ ಹೋಗೋಣ ಅಂತ ಹೇಳ್ತಾನೆ ಇರ್ತಾನೆ ಫ್ರೀ ಇದ್ದಾಗ ಇದು ನಾನು ಬಂದ ಮೇಲೆ ತೆಗ್ದಿರೋ ಫೋಟೋಸು ಬರುವಷ್ಟೊತ್ತಿಗೆ ಎಲ್ಲರೂ ಊಟ ಮಾಡ್ತಾ ಮಾಡ್ತಾಯಿದ್ರು ಆಲ್ರೆಡಿ ಕವಿತಾ ಇದ್ದಾರೆ ನೋಡಿ ಅಲ್ಲಿ ಹಾಗೆ ಆಂಟಿ ಅವರ ದೊಡ್ಡ ಮಗಳು ಇವರು ಬೆಂಗಳೂರಲ್ಲಿರೋದು ಅವರ ಮೊಮ್ಮಗ ಹಾಗೆ ಮನೇಲಿ ತುಂಬ ಗೆಸ್ಟೆಲ್ಲ ಸೇರ್ಕೊಂಡಿದ್ರು ಆದರೆ ನಾನು ಲಾಸ್ಟ್ ಮೂಮೆಂಟಲ್ಲಿ ತೆಗಿತಾ ಇದ್ದೀನಿ ಈ ವಿಡಿಯೋನ ಮನೆಗೆ ಬರೋ ಟೈಮಲ್ಲಿ ಎಲ್ಲ ಹೋಗಿದ್ದರು ಎಷ್ಟು ಜನ ಇದ್ರು ಅಷ್ಟರಲ್ಲೇ ಒಂದು ಸ್ಮಾಲ್ ವಿಡಿಯೋ ಕ್ಲಿಪ್ ಮಾಡಿದ್ದೀನಿ ಹಾಗೆ ಅಲ್ಲಿ ಡೈನಿಂಗ್ ಟೇಬಲ್ ಹತ್ತಿರ ಊಟ ಮಾಡ್ತಾ ಇರೋರು ಆಂಟಿ ಎರಡನೇ ಸೊಸೆ ಪಲ್ಲವಿ ಅಂತ ಜಸ್ಟ್ ಮ್ಯಾರೇಜ್ ಆಗಿದೆ ಈಗ ತ್ರೀ ಫೋರ್ ಮಂತ್ಸ್ ಬ್ಯಾಕು ಹಾಗೆ ಇವರೆಲ್ಲ ರಿಲೇಟಿವ್ಸು ಹಾಗೆ ಇವರು ಆಂಟಿಯವರ ಎರಡನೇ ಮಗ ಆಗಿದ್ದಾರೆ ಜೊತೆಗೆ ಕವಿತಾ ನಿಮ್ಗೆ ಗೊತ್ತು ಕವಿತಾ ಅವ್ರ ಹಸ್ಬೆಂಡು ಹಾಗೆ ಅಂಕಲು ಆಂಟಿ ಅವ್ರ ಹಸ್ಬೆಂಡು ಸೊ ಬರ್ಡೇ ಪಾರ್ಟಿಯೆಲ್ಲ ಮುಗಿಸ್ಕೊಂಡು ಜಸ್ಟ್ ಬಂದು ಕುಂತೇನೆ ಚಿಂಟು ಬಾ ನಮ್ಮ ಚಿಂಟೂ ಇಲ್ಲೇ ಅದ ನೋಡ್ರಿ ಚಿಂಟುಗೆ ವಿಡಿಯೋ ಒಳಗೆ ಕನ್ಸ್ಕೊಳ್ಳಿಲ್ಲ ಅಂದ್ರೆ ಸಮಾಧಾನ ಆಗೋದಿಲ್ಲ ವೀಡಿಯೋ ಮಾಡತ್ತೇನಂದ್ರೆ ಸಾಕು ಓಡಿ ಬರ್ತಾನೋ ಈಗ ಒಂಬತ್ತು ಗಂಟೆ ಆಯಿತು ನಾನು ಹೋಗಿದ್ದ ಲೇಟು ಎಲ್ಲರೂ ಆಲ್ಮೋಸ್ಟ್ ಕೇಕ್ ಕಟ್ ಮಾಡಿ ಊಟ ಮಾಡತ್ತಿದ್ರು ಅಷ್ಟೊತ್ತಿಗೆ ಹೋಗಿದ್ದೀನಿ ಯಾಕಂದ್ರೆ ನಮ್ಮ ಚಿಂಟು ಏನು ಮಾಡಿದಾನಂದ್ರೆ ಅವ್ನ ಫ್ರೆಂಡ್ ಅದಾಳೋಗ್ಬೇಕು ಅದ್ವಿತಿ ಅಂತೇಳಿ ಸೈಕಲ್ ಎಲ್ಲೋ ಬಿಟ್ಟು ಬೇರೆಯವ್ರ ಮನೆಗೆ ಹೋಗಿ ಆಟ ಈ ಇಡೀ ಏರಿಯಾ ಎಲ್ಲ ಸುತ್ತಾಡಿದ್ವಿ ನನಗಂತೂ ಭಯ ಆಗಿತ್ತು ನಿಜವಾಗ್ಲೂ ಇಲ್ಲಿ ಬರ್ತಡೇಕ್ಕೂ ರೆಡಿ ಆಗಬೇಕು ಅದ್ರ ಜೋಡಿ ಇವರು ಸಿಗುವಲ್ರು ನನಗರ ಟೆನ್ಷನ್ ಹಾಕೋದು ಬಿಟ್ಟಿತ್ತು ಇವ್ರು ಎಲ್ಲಿ ಹೋದ್ರು ಇದೇ ಫಸ್ಟ್ ಟೈಮ್ ಈ ಥರ ಆಗಿದ್ದು ನಮ್ಮ ಏರಿಯಾ ಒಳಗೆ ಅಗದಿ ಕ್ಲೋಸ್ ಫ್ರೆಂಡ್ ಅಂದ್ರೆ ಫ್ಯಾಮಿಲಿ ಫ್ರೆಂಡ್ ಅಂದ್ರೆ ಅವರೇ ಯಾಕಂದರೆ ನಾವು ಈ ಮನೆಗೆ ಬಂದಾಗಿಂದೂ ಪ್ರತಿಯೊಂದು ಏನೇ ಇದ್ರು ಪಾಪ ಅವ್ರು ನಮ್ಮನ್ನ ಕರೆದೇ ಕರಿತಿರ್ತಾರೋ ನಮಗೂ ಕೂಡ ತುಂಬ ಕ್ಲೋಸ್ ಇರೋ ಫ್ಯಾಮಿಲಿ ಅವರು ಯಾಕಂದರೆ ಊರು ದೂರ ಇರೋದ್ರಿಂದ ನಾವು ಊರಿಗೆಲ್ಲ ಹೋಗಿ ಬರೋಕ್ಕಾಗಲ್ಲ ತುಂಬ ಹತ್ತಿರದವರು ಯಾರೂ ಇಲ್ಲ ಸೊ ನಮಗೆ ಸದ್ಯಕ್ಕೆ ಈಗ ಹತ್ತಿರದವರು ಅಂದರೆ ಅವರೇ ತುಂಬಾ ಒಳ್ಳೆಯವರು ತುಂಬ ಒಳ್ಳೆಯ ಫ್ಯಾಮಿಲಿ ಹಬ್ಬ ಇದ್ದಾಗಲೂ ಹೋಗಿರ್ತೀವಿ ಏನೇ ಇದ್ದರೂ ನಾವು ಕರೆದ್ರೂ ಅವ್ರು ಬಂದಿರ್ತಾರೆ ಸೊ ಒಂಥರ ಖುಷಿ ಅನಿಸುತ್ತೆ ನಮ್ಮಮ್ಮನೂ ದೂರ ಇರೋದರಿಂದ ನಾನು ಅಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇರ್ತೀನಿ ಆಂಟಿ ನೋಡಿದಾಗ ನಂಗೆ ನಿಜವಾಗ್ಲೂ ನನ್ನ ಅಮ್ಮನ್ನ ಅವರಲ್ಲಿ ಕಾಣ್ತೀನಿ ಅಂತ ಹೇಳ್ಬೋದು ಹಿರಿಯರು ನಮ್ಮ ರಿಲೇಟಿವ್ಸು ಊರು ಎಲ್ಲ ದೂರ ಇರೋದರಿಂದ ಈ ಥರ ಇರಬೇಕು ಏನೇ ಒಂದು ಸ್ವಲ್ಪ ಕಷ್ಟ ಸುಖ ಇದ್ದಾಗ ಒಬ್ರಿಗೊಬ್ರು ಆಗ್ತಾರೆ ಅಂತ ನನ್ನ ಒಪಿನಿಯನ್ನು ನಾವು ಮನೆಗೆ ಬಂದ ಮೇಲೆ ಅವರು ಕೂಡ ಇಲ್ಲೇ ಹೊಸ ಮನೆ ತೊಗೊಂಡು ಬಂದರು ಅವಾಗಿಂದ ನಮಗೆ ಅವ್ರಿಗೆ ಒಳ್ಳೆ ಫ್ರೆಂಡ್ಶಿಪ್ ಇದೆ ಅಂತ ಹೇಳ್ಬೋದು ಜೊತೆ ಅವರು ಹೊರಗಿನವ್ರು ಅನಿಸೋದೇ ಇಲ್ಲ ನಮ್ಮ ಮನೆಯವರೇ ಅನ್ನಿಸ್ತಾರೆ ಸೊ ಆ ಥರ ಇದ್ದೀವಿ ಖುಷಿ ಅನಿಸುತ್ತೆ ನನಗೆ ಯಾವಾಗಲಾದರೂ ಬೇಜಾರಾದರೆ ನಾನು ಅಲ್ಲೇ ಹೋಗೋದು ಯಾಕೆ ಬರ್ಡೇಗೆ ಹೋಗಬೇಕಾದ್ರೆ ನಾನು ಅಡುಗೆ ಎಲ್ಲ ರೆಡಿ ಮಾಡಿ ಹೋಗ್ಬಿಟ್ಟಿದ್ನಿ ಯಾಕಂದ್ರೆ ಯಾಕಂದರೆ ಹಸ್ಬೆಂಡ್ ಬರ್ತಾರೆ ಊಟಕ್ಕೆ ಹೇಳಿ ಅವ್ರಿಗೂ ಬಾ ಅಂತ ಹೇಳಿದರು ಬಟ್ ಅವ್ರದ್ದು ಟೈಮಿಂಗ್ ಇರೋದಿಲ್ಲ ಒಂದೊಂದು ಸಾರಿ ಹಾಗಾಗಿ ಅವರು ನೀನೇ ಹೋಗ ಅಂತ ಹೇಳಿದರು ದೊಡ್ಡ ಒಂದು ಏನೋ ಬರೆಯೋದೈತೆ ಅಂತ ಹೇಳಿ ಅವ್ನು ಬರೋ ಬರಲಿಲ್ಲ ಅವನು ಇಂಟ್ರೆಸ್ಟು ತೋರ್ ತೋರ್ಸೋಂಗಿಲ್ಲ ಅಷ್ಟೊಂದು ಬರೋಕೆಲ್ಲ ಸೊ ನಾನು ಚಿಂಟು ಹೋಗಿದ್ವಿ ಅಡುಗೆ ಎಲ್ಲ ರೆಡಿ ಇಟ್ಟು ಹೋಗಿದ್ನಿ ನಾನು ಅಷ್ಟೊತ್ತಿಗೆ ಅವ್ರು ಊಟನೂ ಮಾಡ್ಕೊಂಡು ಹೋಗಿದ್ದಾರು ಇನ್ನು ನಾಳೆ ನಾನು ಆಲ್ರೆಡಿ ಇಡ್ಲಿ ಹೇಳಿ ಹಿಟ್ಟೆಲ್ಲ ರುಬ್ಬಿಟ್ಟೇನಿ ಮೊನ್ನೆ ಹಿಟ್ಟು ಸರಿ ಉಪ್ ಬಂದಿಲ್ಲ ಅಂತ ಹೇಳಿದ್ನಿ ನನಗೊಬ್ಬರು ಕಮೆಂಟ್ ಮಾಡಿದರು ನೀವು ಮಲಗಬೇಕಾದ್ರೆ ಹಿಟ್ಟೊಳಗೆ ಉಪ್ಪು ಸೇರಿಸ್ರಿ ಅದು ಕರೆಕ್ಟಾಗಿ ಗುಳಿ ಬರ್ತೈತೆ ಅಂತ ಹೇಳಿದರು ಸೊ ಅವ್ರು ಹೇಳ್ದಂಗೆ ನಾನು ಸ್ವಲ್ಪ ಉಪ್ಪೆಲ್ಲ ಹಾಕಿ ಕಲಸಿಟ್ಟೇನಿ ಯಾಕಂದ್ರೆ ಇವತ್ತು ಸಹಿತ ವೆದರ್ ಭಾಳ ಅಂದ್ರೆ ಭಾಳ ಕೋಲ್ಡ್ ಐತಿ ಯಾಕಂದ್ರೆ ಡೌಟ ಇವತ್ತೂ ನಾಳೆ ಬೆಳಗ್ಗೆ ಇಡ್ಲಿ ಬರೋದೇ ಇಲ್ಲ ಹಂಗಾಗಿ ನಾನು ಉಪ್ಪು ಹಾಕಿ ರೆಡಿ ಮಾಡಿ ಇಟ್ಟೆನಿ ಕಿಚನ್ ಅಂತೂ ಎಲ್ಲ ಕ್ಲೀನ್ ಮಾಡಿ ಇಟ್ಟೇನಿ ಏನು ಕೆಲಸ ಅಂತೂ ಇಲ್ಲ ಈಗ ಹ್ಞೂ ತೆಗಿತೇನೆ ಈ ಡ್ರೆಸ್ನ ನಾನು ನಿಮ್ಗೆ ಆಲ್ರೆಡಿ ತೋರಿಸಿದ್ದೇನೆ ಇದು ನನ್ನ ಬರ್ಡೇ ಡ್ರೆಸ್ಸು ಇನ್ನೊಂದು ಡ್ರೆಸ್ ತೊಗೊಂಡಿದ್ನಿ ಇದ್ರ ಜೊತೆ ನಾನು ಅದಕ್ಕೇನಾಗಿತ್ತು ಅಂದರೆ ಇನ್ನೂವರೆಗೂ ಅದು ಟೈಮಿಗೆ ಕೂಡಿ ಬಂದಿಲ್ಲ ಫಿಟ್ಟಿಂಗ್ ಮಾಡಿಸ್ಬೇಕು ಆಮೇಲೆ ನಮ್ಮ ಚಿಕ್ಕವನು ಬಂದ ತಕ್ಷಣ ಚಾಕ್ಲೇಟ್ ತಿನ್ನೋದ್ರೊಳಗೆ ಬ್ಯುಸಿಯಾಗಿದ್ದಾನೆ ನೋಡಿರಿ ಈಗ ಬರೀ ಚಾಕ್ಲೇಟ್ ಎಷ್ಟು ತಿಂದರೂ ಸಮಾಧಾನ ಇಲ್ಲ ಇರೋ ಹಲ್ಲು ಹುಳುಕಾಗಿ ಒಂದೆರಡು ಹಲ್ಲು ನಾವು ಹೋಗಿ ಕಿಳಿಸ್ಕೊಂಡು ಬಂದ್ವಿ ಮೊನ್ನೆ ಮೊನ್ನೆ ಅದು ಇನ್ಫೆಕ್ಷನ್ ಆಗಿಬಿಟ್ಟಿತ್ತು ಮುಂದೆ ಹುಳುಕಾಗಿ ಮೇಲೆ ಎಲ್ಲ ಗುಳ್ಳೆ ಆದಂಗೆ ಆಗಿತ್ತು ಅವ್ರ ಅದು ಹಲ್ಲು ಹುಳುಕಾಗಿರೋದಕ್ಕನ್ನ ಗುಳ್ಳೆ ಗುಳ್ಳೆ ಥರ ಆಗಿದ್ದವು ತೆಗಿಬೇಕಂದ್ರು ಮೊನ್ನೆನ ತೆಗಿಸ್ಕೊಂಡು ಬಂದ್ವಿ ಮತ್ತು ಚಾಕ್ಲೇಟ್ ಶುರು ಮಾಡಿದ್ದಾನು ಎಷ್ಟು ಹೇಳಿದರೂ ಕೇಳೋದಿಲ್ಲ ಸೊ ಸ್ನೇಹಿತರೆ ಈಗ ಒಂಬತ್ತುವರೆ ಆಗೈತಿ ಸ್ವಲ್ಪ ಕಿಚನ್ ಒಳಗೆ ಅಲ್ಲೆಲ್ಲ ಐಟಮ್ಸ್ ಎಲ್ಲ ಬಿದ್ದುಬಿಟ್ಟವು ಕೆಲವೊಂದೆಲ್ಲ ನೋಡ್ರಿ ಹೋಗಬೇಕಾದ್ರೆ ಅಲ್ಲೆಲ್ಲ ಇಟ್ಟಿದ್ನಿ ಪಾತ್ರೆ ತೊಳೆದಿರೋದು ಸ್ವಲ್ಪ ಜೋಡಿಸ್ಕೋಬೇಕು ತೊಳೆದಿರೋ ಪಾತ್ರೆ ಇವೆಲ್ಲ ಜೋಡಿಸ್ಕೋಬೇಕು ಸ್ವಲ್ಪ ಆ ಕಡೆನೂ ಅಷ್ಟ ಲೈಟಾಗಿ ಒಂಚೂರು ಕ್ಲೀನ್ ಮಾಡ್ಕೋಬೇಕು ಇಷ್ಟು ಮಾಡ್ಕೊಂಡ್ರೆ ಬೆಳಗ್ಗೆ ಬೆಳಗ್ಗೆ ನಾನು ತಿಂಡಿ ಮಾಡ್ಕೋಬೋದು ದೊಡ್ಡೊಂದು ಸ್ಕೂಲ್ ಶುರು ಆಗಿತ್ತು ಈಗ ಆಲ್ರೆಡಿ ಈ ಮಂಡೆಯಿಂದ ಹೋಗತ್ತ ನಾವು ಅವನು ಎಂಟು ಕಾಲಿಗೆ ಅಂದರೆ ಮನೆಗೆ ಬಿಡ್ತಾನು ಅಷ್ಟೊತ್ತಿಗೆ ಅಂದರೆ ತಿಂಡಿ ಎಲ್ಲ ರೆಡಿ ಆಗಿರಬೇಕು ನಾನು ಫಸ್ಟ್ ಎದ್ದ ತಕ್ಷಣ ಅವನು ತಿಂಡಿ ರೆಡಿ ಮಾಡಿ ಇಟ್ಟು ಉಳ್ದಿದ್ದು ಕೆಲಸ ಮಾಡೋಕ್ಕೆ ಶುರು ಮಾಡ್ತೀನಿ ಯಾಕಂದ್ರೆ ನಾನು ಎಕ್ಸ್ಟ್ರಾ ಏನಾದರೂ ಬೇರೆ ಕೆಲಸ ಮಾಡೋಕ್ಕಾದ್ರೆ ಅವ್ನು ಲೇಟಾಗಿ ಬಿಡ್ತೈತಿ ಫಸ್ಟ್ ಅವ್ನು ಮಾಡಿಟ್ಟು ಮುಂದಿನ ಕೆಲಸ ನಾನು ಮಾಡ್ಕೋಬೋದು ಅಂಥೇಳಿ ಅವನ ಮಾಡ್ಕೊಂಡಿರ್ತೇನೆ ಈಗ ಸ್ವಲ್ಪ ಕಿಚನೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ರೆ ಬೆಳಗ್ಗೆ ನಾನು ಇಡ್ಲಿ ಒಳಗೆ ಸಾಂಬಾರು ಚಟ್ನಿ ಇಷ್ಟೆಲ್ಲ ಟೈಮ್ ಬೇಗ ಬೇಗ ಮಾಡ್ಕೊಬೋದು ಇಲ್ಲ ಬರೀ ನಾನು ಕಿಚನ್ ಕ್ಲೀನ್ ಮಾಡ್ಕೊಂಡು ಕುತ್ಕೊಂಡ್ರೆ ಅಷ್ಟೆಲ್ಲ ನನಗೆ ಮಾಡೋಕ್ಕಾಗಂಗಿಲ್ಲ ಟೈಮ್ ಇಲ್ಲ ಅಂತ ಬರೀ ಚಟ್ನಿ ಮಾಡ್ಕೊಡೋದಾಗ್ತೈತಿ ಸೊ ಇಷ್ಟೆಲ್ಲ ಮಾಡಬೇಕೀಗ ಸೊ ಸ್ನೇಹಿತರೆ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಇವತ್ತಿನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗೋಣ ಆದಷ್ಟು ಬೇಗ ಇನ್ನೊಂದು ವ್ಲಾಗಲ್ಲಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಗುಡ್ ನೈಟ್